ಹಲೋ ಎವ್ರಿವನ್, ಮತ್ತೊಮ್ಮೆ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಎ ಟು ಝೆಡ್ ಕಂಪ್ಯೂಟರ್ ಸೆಂಟರ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ನಿಷ್ಠಾ 2 ಮಾಡ್ಯೂಲ್ 4ರ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಮಾಡ್ಯೂಲ್ ಯಾವ್ಯಾವ ಮಾಡ್ಯೂಲ್ ಬರುತ್ತೆ ಆ ಎಲ್ಲ ಮಾಡ್ಯೂಲ್ನ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ, CLT ಅಥವಾ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ನ ಸಂಬಂಧಿತ ಸಂಪೂರ್ಣ ಮಾಹಿತಿ ಮತ್ತು ಅದರ ಸಿಲೆಬಸ್ ಮತ್ತು ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ಆ ವಿಡಿಯೋಸ್ಗಳ ಲಿಂಕನ್ನು ನಿಮಗೆ ಸಿಗಬೇಕು ಅಂತ ಆದರೆ ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಅಂತ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕಿಂತ ಹಿಂದಿನ ವಿಡಿಯೋಗಳ ಲಿಂಕನ್ನು ನಾನು ಮೇಲ್ಗಡೆ ಐ ಅಂತ ಏನು ಕಾಣಿಸ್ತಾ ಇದೆ ಅಲ್ಲಿ ಕೊಟ್ಟಿರ್ತೇನೆ. ಆ ವಿಡಿಯೋಸ್ಗಳನ್ನು ಕೂಡ ನೀವು ಒಮ್ಮೆ ನೋಡಿ. ಸೊ ಈಗ ಮುಂದೆ ಬರೆಯೋಣ. ಫಸ್ಟ್ ಕ್ವೆಶ್ಚನ್, ಕಲಾ ಸಮ್ಮಿಳಿತ ಕಲಿಕೆಯನ್ನು ಅನುಷ್ಠಾನಗೊಳಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಕಡ್ಡಾಯ ಅಂತ ಕೇಳಿದರೆ ಕ್ವೆಶ್ಚನು. ಅದಕ್ಕೆ ಆಪ್ಷನ್ 4 ಆಗುತ್ತೆ ಆನ್ಸರ್. ಆಪ್ಷನ್ 4, ಕಲಾ ಸಮ್ಮಿಳಿತ ಕಲಿಕೆಯ ಶಿಕ್ಷಣಶಾಸ್ತ್ರ ಅಭಿವೃದ್ಧಿಪಡಿಸಲು ಶಿಕ್ಷಕರ ಸಾಮರ್ಥ್ಯ, ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಈ ಕೆಳಗಿನವುಗಳಲ್ಲಿ ಯಾವುದು ದೃಶ್ಯ ಕಲಾ ವರ್ಗಕ್ಕೆ ಬರುವುದಿಲ್ಲ ಅಂತ ಕೇಳಿದರೆ ಕ್ವೆಶ್ಚನ್. ಇಲ್ಲಿ ನೋಡಿ, ನೀವು ಕ್ವೆಶ್ಚನ್ ಕೇಳಿಬಿಟ್ಟು ಆಪ್ಷನ್ಸ್ ಏನಿದೆ ಅದು ಹಿಂದೆ ಮುಂದೆ ಮಾಡಿರ್ತಾರೆ. ಆಪ್ಷನ್ಸನ್ನು ನಾವು ಕರೆಕ್ಟಾಗಿ ನೋಡಿ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕ್ವೆಶ್ಚನಿಗೆ ರೈಟ್ ಆನ್ಸರ್ ಏನಾಗುತ್ತೆ ಅಂತ ನೋಡೋದಾದರೆ ಆಪ್ಷನ್ 3 ನೃತ್ಯ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿ ಇಲ್ಲ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಕಲಾ ಸಮ್ಮಿಳಿತ ಕಲಿಕೆಯು ತರಗತಿಯಲ್ಲಿ ಏಕತಾನತೆಯನ್ನು ಮೂಡಿಸುತ್ತದೆ ಮತ್ತು ಕಲಿಕೆಯನ್ನು ತೊಡಕಿನ ಪ್ರಕ್ರಿಯೆಯನ್ನಾಗಿ ಮಾಡುತ್ತದೆ. ಈ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಕಲಾ ಸಮ್ಮಿಳಿತ ಕಲಿಕೆಯಲ್ಲಿ ಕಲೆಯನ್ನು ಹೀಗೆ ಉಲ್ಲೇಖಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಶಿಕ್ಷಣಶಾಸ್ತ್ರದ ಸಾಧನ. ನೆಕ್ಸ್ಟ್ ಕ್ವೆಶ್ಚನ್, ಕಲಾ ಸಮ್ಮಿಳಿತ ಕಲಿಕೆಯನ್ನು ಇವರಿಂದ ಕಾರ್ಯಗತಗೊಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಯಾವುದೇ ಶಿಕ್ಷಕರು, ಆಪ್ಷನ್ 4. ನೆಕ್ಸ್ಟ್ ಕ್ವೆಶ್ಚನ್, ಕಲಾ ಸಮ್ಮಿಳಿತ ಕಲಿಕೆಯ ಮೂಲಕ ಶಿಕ್ಷಕರು ಅಭಿವೃದ್ಧಿಪಡಿಸಲು ಸಾಧ್ಯವಾಗುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕಲಾ ಅನುಭವಕ್ಕಾಗಿ ಚಟುವಟಿಕೆಗಳು. ಮುಂದಿನ ಪ್ರಶ್ನೆ, ಕಲಾ ಸಮ್ಮಿಳಿತ ಕಲಿಕೆಯಲ್ಲಿ ಈ ಕೆಳಗಿನ ಯಾವ ವಿಧಾನಗಳು ಹೊಂದಿಕೆಯಾಗುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಉತ್ತಮವಾಗಿ ಪರೀಕ್ಷೆಯನ್ನು ಬರೆಯಲು ಪಠ್ಯಪುಸ್ತಕದ ವಿಷಯವನ್ನು ಸ್ಮರಿಸುವುದು. ಮುಂದಿನ ಪ್ರಶ್ನೆ, ಕಲಾ ಸಮ್ಮಿಳಿತ ಕಲಿಕೆಯು ಇದನ್ನು ಉತ್ತೇಜಿಸುವುದಿಲ್ಲ. ಇದಕ್ಕೆ ಉತ್ತರ ಆಪ್ಷನ್ 3, ವಿಷಯದ ನಿಖರವಾದ ಸ್ಮರಣೆ. ನೆಕ್ಸ್ಟ್ ಕ್ವೆಶ್ಚನ್, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರದರ್ಶನ ಕಲೆಗೆ ಸೇರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಶಿಲ್ಪಕಲೆ, ಆಪ್ಷನ್ 3 ಶಿಲ್ಪಕಲೆ ಸೇರುವುದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ. ಇಲ್ಲಿ ಸರಿಯಾಗಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಉತ್ತರ ಆಪ್ಷನ್ 2, ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ಲಭ್ಯವಿರುವ ವಸ್ತುಗಳನ್ನು ಬಳಸಿಕೊಂಡು ಕಲೆಯನ್ನು ಸಮ್ಮಿಳಿತಗೊಳಿಸಬಹುದು. ಇದು ಸರಿಯಾದಂಥ ಒಂದು ಸೆಂಟೆನ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಕಲಾ ಸಮ್ಮಿಳಿತ ಕಲಿಕೆಯು ಯಾವ ಕಲೆಯನ್ನು ಪ್ರೋತ್ಸಾಹಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ದೃಶ್ಯ ಮತ್ತು ಪ್ರದರ್ಶನ ಕಲಾ ವಿಭಾಗಗಳ ಅಡಿಯಲ್ಲಿ ಜಾನಪದ ಮತ್ತು ಶಾಸ್ತ್ರೀಯ ಕಲಾ ಪ್ರಕಾರಗಳು. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಕಲಾ ಸಮ್ಮಿಳಿತ ಕಲಿಕೆಯನ್ನು ತರಗತಿಯಲ್ಲಿ ಪ್ರೋತ್ಸಾಹಿಸಬೇಕು ಏಕೆಂದರೆ ಅದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸಾಮರ್ಥ್ಯ ಆಧಾರಿತ ಕಲಿಕೆಯ ಶಿಕ್ಷಣದ ಅಗತ್ಯತೆಗಳನ್ನು ಪೂರೈಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಪ್ರೌಢ ವಿಭಾಗದಲ್ಲಿ ಕಲೆಯನ್ನು ಯಾವ ವಿಷಯಗಳೊಂದಿಗೆ ಸಮ್ಮಿಳಿತಗೊಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಕಲೆಯನ್ನು ಎಲ್ಲ ವಿಷಯಗಳೊಂದಿಗೆ ಸಮ್ಮಿಳಿತಗೊಳಿಸಬಹುದು. ಮುಂದಿನ ಪ್ರಶ್ನೆ, ಕಲಾ ಸಮ್ಮಿಳಿತ ಕಲಿಕೆಯ ವಿಧಾನವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಹಕರಿಸುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಯಾವುದಕ್ಕೆ ಸಹಕರಿಸುವುದಿಲ್ಲ ಅಂತ ಕೇಳಿರೋದು. ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರಗಳನ್ನು ಸ್ಮರಿಸುವುದು. ಕಲಾ ಸಮ್ಮಿಳಿತ ಕಲಿಕೆಯು ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ವಿಸ್ತರಿಸುತ್ತದೆ ಮತ್ತು ವಿಷಯಗಳ ನಡುವಿನ ಬಹುಶಿಸ್ತೀಯ ಸಂಪರ್ಕಗಳನ್ನು ಕಾಣಲು ಅನುವು ಮಾಡಿಕೊಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಹೌದು. ಕಲಾ ಸಮ್ಮಿಳಿತ ಕಲಿಕೆ ಅವರಿಗೆ ವಿವಿಧ ವಿಷಯಗಳ ನಡುವೆ ಬಹುಶಿಸ್ತೀಯ ಸಂಪರ್ಕಗಳನ್ನು ಕಾಣುವಂತೆ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಕಲಾ ಸಮ್ಮಿಳಿತ ಕಲಿಕೆ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪಠ್ಯಕ್ರಮದಲ್ಲಿ ಕಲೆಯನ್ನು ಅದರ ಇತರ ವಿಷಯಗಳೊಂದಿಗೆ ಸಂಯೋಜಿಸುವುದು. ಮುಂದಿನ ಪ್ರಶ್ನೆ, ಪ್ರೌಢ ಹಂತದಲ್ಲಿ ಕಲೆಯನ್ನು ಎಲ್ಲ ವಿಷಯಗಳೊಂದಿಗೆ ಸಮ್ಮಿಳಿತಗೊಳಿಸಬಹುದೇ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಹೌದು, ಎಲ್ಲ ವಿಷಯಗಳೊಂದಿಗೆ ಸಮ್ಮಿಳಿತಗೊಳಿಸಬಹುದು. ಮುಂದಿನ ಪ್ರಶ್ನೆ, ಕಲಾ ಸಮ್ಮಿಳಿತ ಕಲಿಕೆಯು ಅತ್ಯಗತ್ಯ ಏಕೆಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇದು ಅಭಿವ್ಯಕ್ತಿಗೆ ಪರ್ಯಾಯ ಮಾರ್ಗಗಳನ್ನು ಒದಗಿಸುತ್ತದೆ. ಮುಂದಿನ ಪ್ರಶ್ನೆ, ಕಲಾ ಸಮ್ಮಿಳಿತ ಕಲಿಕೆಯು ಅಂತರ್ ಪಠ್ಯಕ್ರಮ ಬೋಧನಾಶಾಸ್ತ್ರ ವಿಧಾನವಾಗಿದ್ದು ಇಲ್ಲಿ ಕಲಿಕಾರ್ಥಿಗಳ ಮುಕ್ತ ಅಭಿವ್ಯಕ್ತಿಗೆ ಸಾಕಷ್ಟು ಅವಕಾಶ ಒದಗಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನಿಜ, ಕಲಾ ಸಮ್ಮಿಳಿತ ಕಲಿಕೆಯು ಒಂದು ಅಂತರ್ ಪಠ್ಯಕ್ರಮ ಬೋಧನಾಶಾಸ್ತ್ರ ವಿಧಾನವಾಗಿದೆ. ಮುಂದಿನ ಪ್ರಶ್ನೆ, ಈ ಮಾಡ್ಯೂಲ್ನಲ್ಲಿ ಮನೆ ನನ್ನ ಪ್ರೀತಿಯ ಮನೆ ಶೀರ್ಷಿಕೆಯ ಚಟುವಟಿಕೆಯು ಇದರೊಂದಿಗೆ ಸಂಬಂಧಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಸಾಹಿತ್ಯ ಕಲೆ. ಸೊ ಈಗ ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. 20ಕ್ಕೆ 20 ಕ್ವಶನ್ಸ್ಗಳನ್ನು ಕೂಡ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಮಾಡ್ಯೂಲ್ ಪ್ರಶ್ನೋತ್ತರಗಳನ್ನು ನಾವು ತಗೊಂಡು ಬರ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು.